ಪ್ರೈಸ್ ದ ಲಾರ್ಡ್. ಗುಡ್ ಮಾರ್ನಿಂಗ್. ದೇವರು ನಮ್ಮೆಲ್ಲರನ್ನ ಪ್ರೀತಿಸಿ ಇನ್ನೊಂದು ಹೊಸ ದಿನ ಕೊಟ್ಟಿದ್ದಾರೆ, ಇದಕ್ಕಾಗಿ ದೇವರಿಗೆ ಸ್ತೋತ್ರ. ಎಲ್ಲರೂ ಹೇಗಿದ್ದೀರಿ? ನಾನು ನೆನೆಸ್ತೇನೆ ಎಲ್ಲರೂ ಚೆನ್ನಾಗಿದ್ದೀರಿ. ದೇವರು ನಿಮ್ಮೆಲ್ಲರನ್ನ ಸುರಕ್ಷಿತವಾಗಿ ಇಟ್ಟಿರಲಿ, ಇನ್ನೂ ಉನ್ನತಿಗೆ ತಗೊಂಡು ಬರಲಿ. ಪ್ರೈಸ್ ದ ಲಾರ್ಡ್. ಸೊ ಪ್ರಿಯರೇ, ಈ ಒಂದು ಹೊಸ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನ ತಿರುಗೊಂದು ಆವರ್ತಿ ಸ್ವಾಗತ ಮಾಡ್ತೇನೆ. ಎಲ್ಲರಿಗೂ ಸ್ವಾಗತ. ನಿಮ್ಮಲ್ಲಿ ಯಾರಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ನಾವು ಹೊಸ ವಿಡಿಯೋ ಹಾಕುವಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನೀವು ಮೊದಲು ನಮ್ಮ ವಿಡಿಯೋನ ನೋಡ್ಬೋದು. ಸೊ ಪ್ರಿಯರೇ, ಸಮಯವನ್ನು ವ್ಯರ್ಥ ಮಾಡದೆ ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ. ಯೆಶಾಯ 43ನೇ ಅಧ್ಯಾಯ, ಯೆಶಾಯ 43ನೇ ಅಧ್ಯಾಯ 1 ಮತ್ತು 2 ವಚನ. ಐಸಾಯ ಚಾಪ್ಟರ್ 43 ವರ್ಸ್ 1 ಆ್ಯಂಡ್ 2. ಈಗಲಾದರೂ ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನವೇ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಯೆಹೋವನು ಹೀಗನ್ನುತ್ತಾನೆ, ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದೆನಲ್ಲ, ನಿನ್ನ ಹೆಸರು ಹಿಡಿದು ಕರೆದೆನಲ್ಲ, ನೀನು ನನ್ನವನೇ. ಹಾಲೆಲೂಯ. ಹೌದು ಪ್ರಿಯರೇ, ನಮ್ಮನ್ನು ಸೃಷ್ಟಿಸಿದಂಥ ದೇವರು ಯೆಹೋವ ದೇವರು ನಮಗೆ ಹೇಳ್ತಾ ಇದ್ದಾನೆ, ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದೆನಲ್ಲ, ನಿನ್ನ ಹೆಸರು ಹಿಡಿದು ಕರೆದೆನಲ್ಲ, ನೀನು ನನ್ನವನೇ. ನಾವು ದೇವರ ಸೃಷ್ಟಿಯಾಗಿದ್ದೇವೆ, ನಾವು ದೇವರಿಗೆ ಸ್ವಂತವಾಗಿದ್ದೇವೆ. ದೇವರು ನಮ್ಮನ್ನು ಪ್ರೀತಿಸಿ ನಮಗೋಸ್ಕರ ಈ ಲೋಕಕ್ಕೆ ಬಂದು ತನ್ನ ಮಗನಾದ ಯೇಸುಸ್ವಾಮಿಯನ್ನು ಕಳಿಸಿ ಯೇಸುಸ್ವಾಮಿ ನಮಗೋಸ್ಕರ ತನ್ನ ಪ್ರಾಣ ಕೊಟ್ಟು ನಮ್ಮನ್ನು ಬದುಕಿಸಿದ್ದಾರೆ, ಪಾಪದಿಂದ ಬಿಡುಗಡೆ ಮಾಡಿದ್ದಾರೆ, ನಮ್ಮ ಹೆಸರು ಹಿಡಿದು ಕರೆದಿದ್ದಾರೆ. ಒಂದು ವಾಕ್ಯದಲ್ಲಿ ನಾವು ನೋಡ್ತೇವೆ, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನೇ ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ. ದೇವರೇ ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರೆ ಪ್ರಿಯರೇ. ನಾವು ದೇವರಿಗೆ ಹುಡುಕಿ ಹೋಗಲಿಲ್ಲ, ದೇವರೇ ನಮ್ಮನ್ನು ಹುಡುಕಿಕೊಂಡು ಪರಲೋಕದಿಂದ ಈ ಲೋಕಕ್ಕೆ ಬಂದು ನಮ್ಮನ್ನು ಆರಿಸಿಕೊಂಡು ಪಾಪದಿಂದ ವಿಮೋಚನೆ ಮಾಡಿ ನಮ್ಮ ಹೆಸರು ಹಿಡಿದು ಕರೆದು ನಮ್ಮನ್ನು ಆಶೀರ್ವದಿಸಿದ್ದಾನೆ, ನಮಗೆ ರಕ್ಷಣೆ ನೀಡಿದ್ದಾನೆ. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದೆನಲ್ಲ, ಪಾಪದಿಂದ ಬಂಧನಗಳಿಂದ ನಿನ್ನನ್ನು ನಾನು ಬಿಡುಗಡೆ ಮಾಡಿದ್ದೇನೆ, ವಿಮೋಚನೆ ಮಾಡಿದ್ದೇನೆ, ಭಯಪಡಬೇಡ, ನಿನ್ನ ಹೆಸರು ಹಿಡಿದು ಕರೆದೇನಲ್ಲ, ನೀನು ನನ್ನವನೇ. ಪ್ರಿಯರೇ, ದೇವರು ನಿಮ್ಮ ಒಬ್ಬೊಬ್ಬರ ಹೆಸರನ್ನು ತಿಳಿದವನಾಗಿದ್ದಾನೆ, ಆತನಿಗೆ ಗೊತ್ತಿದೆ. ಮತ್ತೆ ಹೇಳ್ತಾರೆ, ನೀನು ನನ್ನವನೇ. ನಾವು ದೇವರಿಗೆ ಸ್ವಂತವಾಗಿದ್ದೇವೆ, ನಾವು ದೇವರ ಮಕ್ಕಳಾಗಿದ್ದೇವೆ. ಅದಕ್ಕೆ ಪ್ರಿಯರೇ, ಭಯಪಡುವಂಥ ಅವಶ್ಯಕತೆ ಇಲ್ಲ. ನಮಗಾಗಿ ಒಬ್ಬರಿದ್ದಾರೆ, ನಮ್ಮನ್ನು ನಿತ್ಯವೂ ನೋಡ್ತಿರುವವರು, ನಿತ್ಯವೂ ನಮ್ಮನ್ನು ಕಾಪಾಡ್ತಿರುವವರು, ನಮ್ಮನ್ನು ರಕ್ಷಣೆ ಮಾಡ್ತಿರುವವರು, ನಮಗೆ ಸಹಾಯ ಮಾಡ್ತಿರುವಂಥ ದೇವರು ಒಬ್ಬರಿದ್ದಾರೆ, ಯೇಸು ಸ್ವಾಮಿ. ಆತನು ನಮಗಿರುವಾಗ ನಾವು ಭಯಪಡುವಂಥ ಅವಶ್ಯಕತೆ ಇಲ್ಲ. ಎಲ್ಲ ಬಂಧನಗಳಿಂದ, ಎಲ್ಲ ಪಾಪದಿಂದ, ಎಲ್ಲ ಅಡೆತಡೆಗಳಿಂದ ದೇವರು ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ, ನಮ್ಮನ್ನು ರಕ್ಷಣೆ ಮಾಡಿದ್ದಾರೆ. ನಾವು ದೇವರಲ್ಲಿ ರಕ್ಷಿಸಲ್ಪಟ್ಟಿದ್ದೇವೆ, ನಮ್ಮ ಜೀವನ ದೇವರ ಕರಗಳಲ್ಲಿ ಸುರಕ್ಷಿತವಾಗಿದೆ. ಅದಕ್ಕೆ ಭಯಪಡುವಂಥ ಅವಶ್ಯಕತೆ ಇಲ್ಲ, ದೇವರು ನಮ್ಮ ಜೊತೆಗಿದ್ದಾನೆ. ಆಮೇನ್. ಗಾಡ್ ಬ್ಲೆಸ್ ಯು. ಪ್ರೀತಿಯುಳ್ಳ ದೇವರೇ, ಅಪ್ಪ, ಈ ವಾಕ್ಯಕ್ಕಾಗಿ ಸ್ತೋತ್ರ. ದೇವರೇ, ನೀನು ನಮ್ಮ ಜೊತೆಗಿರುವುದಕ್ಕಾಗಿ, ನಮ್ಮನ್ನು ವಿಮೋಚಿಸಿದ್ದಕ್ಕಾಗಿ, ನಮ್ಮ ಹೆಸರು ಹಿಡಿದು ಕರೆದಕ್ಕಾಗಿ, ನಿನ್ನವರನ್ನಾಗಿ ನಮ್ಮನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ದೇವರೇ, ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. ದೇವರೇ, ಸಹಾಯ ಮಾಡು, ನಾವು ಭಯ ಪಡದಂತೆ ದೇವರೇ ನಮ್ಮನ್ನು ಕಾಪಾಡು. ನಾವು ಭಯ ಪಡೋದಿಲ್ಲ ಕರ್ತನೆ, ಯಾಕಂದರೆ ನೀನು ನಮ್ಮ ಜೊತೆಗಿದ್ದೀರಿ, ನಮಗೆ ಸಹಾಯ ಮಾಡ್ತೀರಿ. ಯೇಸು ನಾಮದಲ್ಲಿ ಬೇಡುತ್ತೇವೆ ತಂದೆ. ಆಮೆನ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಹ್ಯಾವ್ ಅ ಬ್ಲೆಸ್ಸಡ್ ಡೇ.